ವಿಭಿನ್ನ ಕಾನ್ಸೆಪ್ಟ್ ಹೊಂದಿರುವ ಕನ್ನಡ ಚಲನಚಿತ್ರ ದಿ ಸೂಟ್ ಸಿನಿಮಾ ಇದೇ ತಿಂಗಳು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ ಎಂದು ಚಿತ್ರದ ನಿರ್ಮಾಪಕಿ ಬಿ ಮಾಲತಿ ಗೌಡ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸಿನಿಮಾ ಪ್ರಚಾರ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತಮ ಚಿತ್ರಗಳಿಂದ ಪ್ರೇಕ್ಷಕರು ಖಂಡಿತ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇತ್ತೀಚಿನ ಕೆಲವು ಚಿತ್ರಗಳ ಗೆಲುವೇ ಸಾಕ್ಷಿಯಾಗಿದೆ. ಒಂದೊಳ್ಳೆ ಪ್ರಯತ್ನ ದಿ ಸೂಟ್ ಕೂಡ ಪ್ರೇಕ್ಷಕರ ಮನ ಗೆಲ್ಲಲಿದೆ ಎಂದರು. ಅಂದ್ರೆ ನಮ್ಗೆ ಆ ತರ ಹೊರತು ಏನ್ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಮೇ 17ರಲ್ಲಿ ಯಾವುದೇ ಸಿನಿಮಾಗಳು ಬರ್ತಾ ಇಲ್ಲ, ಯಾವುದೇ ದೊಡ್ಡ ಸಿನಿಮಾಗಳಾಗಲಿ ಯಾವುದೂ ಇಲ್ಲ, ಹಾಗೂ ಈ ಎಲೆಕ್ಷನ್ ಗಲಾಟೆ, ಈ IPL ಗಲಾಟೆ ತುಂಬ ಇತ್ತು, ಅದೆಲ್ಲ ಮುಗ್ದಿದೆ. 17ನೇ ತಾರೀಕು ಯಾವುದೇ ಸಿನಿಮಾಗಳು ಇಲ್ಲದೆ ಇರೋದ್ರಿಂದ ನಮಗೆ ಹೆಚ್ಚು ಸಿನಿಮಾ ಅಂದರೆ ಥಿಯೇಟ್ರ್ಗಳು ತುಂಬ ಸಿಗೋ ಚಾನ್ಸಸ್ ಇದೆ. ನೋಡೋಣ, ಕೆಲವು ಮೊನ್ನೆ ಬ್ಲಿಂಕ್ ಸಿನಿಮಾ ಬರೀ 2-3 ಸಿನಿಮಾ ಥಿಯೇಟ್ರ್ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಯಿತು. ಅದು ಒಳ್ಳೆ ಸಿನಿಮಾ ಆಗಿರೋದ್ರಿಂದ ಥಿಯೇಟ್ರ್ ಅವರು ಮಲ್ಟಿಪ್ಲೆಕ್ಸ್ ಅವರೇ ಕರೆದು ಅದು 80 ಶೋ ತನಕ ಹೋಯಿತು. ಹಾಗೆ ನಮ್ಮ ಸಿನಿಮಾ ಚೆನ್ನಾಗಿದೆ, ಜನ ಎಲ್ಲರೂ ಇಷ್ಟಪಡ್ತಾರೆ ಅಂದರೆ ಖಂಡಿತ ಅದಾಗದೇ ದೊಡ್ಡದಾಗತ್ತೆ. ಚಿತ್ರದ ನಿರ್ದೇಶಕ ಭಗತ್ ರಾಜ್ ಮಾತನಾಡಿ, ಸಿನಿಮಾಗಳ ಜೀವನಾಡಿ ಸಿನಿಮಾ ಪ್ರೇಮಿಗಳು ಈ ಹಿನ್ನೆಲೆ ಎಲ್ಲೆಡೆ ಜನರ ಬಳಿಗೆ ತೆರಳಿ ಪ್ರಚಾರ ಮಾಡಲಾಗ್ತಾ ಇದೆ. ಹಲವು ಉತ್ತಮ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದು ಚಿತ್ರದಲ್ಲಿ ಸಬ್ಜೆಕ್ಟ್ ಹೈಲೈಟ್ ಎಂದರು. ರಾಜ್ಯಾದ್ಯಂತ ದ ಸೂಟ್ ಮೂವಿ ಬಿಡುಗಡೆ ಆಗ್ತಾ ಇದೆ. ಅದರ ಡೈರೆಕ್ಟರ್ ನಾನು ಎಸ್ ಭಗತ್ ರಾಜ್ ಅಂತ. ಇವತ್ತು ಕುಶಾಲನಗರಕ್ಕೆ ಬಂದಿದ್ದೀವಿ ಪ್ರಚಾರಕ್ಕೆ. ನನ್ನ ಸ್ನೇಹಿತರಾದ ಅನೀಶ್ ಅವ್ರ ಸಹಕಾರದಿಂದ ಒಂದಷ್ಟು ಆಟೋಗಳಿಗೆ ಆಟೋ ಸ್ಟಿಕ್ಕರ್ ಹಾಕಿದ್ದೀವಿ. ನಮ್ಮ ಜೊತೆ ನಿರ್ಮಾಪಕ ಮಾಲತಿ ಗೌಡ ಮತ್ತು ನಮ್ಮ ಕಲಾವಿದರಾದ ಸುಜಯ್ ಆರಿ ಅವರು ಬಂದಿದ್ದಾರೆ. ಆಮೇಲೆ ಏನಂತಂದರೆ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ. ಇವರೇನು ಅಂತಂದರೆ ಸೂಟೇ ಹೀರೋ. ಆ್ಯಕ್ಚುಲಿ ನಾವು ಎಲ್ಲರೂ ಧರಿಸುವಂತಹ ಸೂಟೇ ಹೀರೋ. ಇದು ಹೇಗೆ ಏನು ಅನ್ನೋದು ಕುತೂಹಲಕ್ಕೆ ದಯವಿಟ್ಟು May 17ಗೆ ಕುಶಾಲನಗರದ ಜನ ಎಲ್ಲರೂ ಈ ಸಿನಿಮಾ ನೋಡಬೇಕು ಅಂತ. ಯಾಕಂತಂದರೆ ಇದರಲ್ಲಿ ಒಂದಷ್ಟು ಭಿನ್ನ ಭಾವನೆಗಳನ್ನು ತುಂಬಿಕೊಂಡಂಥ ಸಿನಿಮಾ. ಆಮೇಲೆ ಇದರ ಎಲ್ಲ ಪೋಸ್ಟ್ಗಳಲ್ಲೂ ಒಂದು 4 ಫ್ಲೇವರ್ಗಳನ್ನು ಬಳಸಿದ್ದೀವಿ. ಮೊದಲನೇ ಫ್ಲೇವರು ಪ್ರೀತಿ ಸಂಚಿತ ಹೂವ, ಮತ್ತು ಹಣ, ಮತ್ತು ಪೇಂಟಿಂಗ್ ಬ್ರಷು, ಮತ್ತು ಕಾಂಡಮ್ ಈ ಥರದ್ದು. ಆದರೆ ಪ್ರತಿಯೊಬ್ಬ ಮನುಷ್ಯ ಅವನ ಮಾತುಗಳಿಗೆ ಉಪಹಾರಗಳನ್ನು ಹಾಕ್ಕೊಂಡಿರ್ತಾನೆ, ಅದಾದಮೇಲೆ ಅವನ ಭಾವನೆಗಳಿಗೆ ಸೂಟನ್ನು ಧರಿಸ್ಕೊಂಡಿರ್ತಾನೆ ಅನ್ನೋದು ಮೇನ್ ಕಾನ್ಸೆಪ್ಟು. ಚಿತ್ರದ ಪ್ರಮುಖ ನಟ ಸುಜಯ್ ಆರ್ಯ, ಕಲಾವಿದ ಹರಿ, ದಾನ್ವಿ ಕೋಟೆ, ಕಮಲ್, ವಿ ನಾಗೇಂದ್ರ ಪ್ರಸಾದ್, ಗಡ್ಡ ವಿಜಿ, ಸಿದ್ಲಿಂಗು, ಶ್ರೀಧರ್, ಉಮೇಶ್ ಬಣಕಾರ್ ಮತ್ತಿತರರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಖುಷಿ ವಿಚಾರ. ಸೊ ನಾವು ಸಬ್ಜೆಕ್ಟ್ ಈಗ ಎಲ್ಲರೂ ಹೇಳ್ತಾರೆ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿರುತ್ತೆ, ಖಂಡಿತ ನಾವು ಇದನ್ನು ನಾವು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದರೆ ಎಲ್ಲರೂ ಹೀರೋ ಹೀರೋಯಿನ್ ಇಟ್ಕೊಂಡು ಚಿತ್ರ ಮಾಡ್ತಾರೆ. ಇಲ್ಲಿ ಒಂದು ಭಾವನೆಗಳ ಮೂಲಕ ಒಂದು ಸೂಟ್ ಅನ್ನೋದು ಆ ಒಂದು ಕಂಟೆಂಟ್ ಇಟ್ಕೊಂಡು ಚಿತ್ರ ಮಾಡಿದ್ದಾರೆ. ಆಮೇಲೆ ಯಾವುದೇ ಸಬ್ಜೆಕ್ಟ್ ಯಾವುದೇ ನೀವು ಭಾಷೆಯಲ್ಲಿ ತೊಗೊಂಡಾಗ ಉದಾಹರಣೆ ತೊಗೊಂಡಾಗ ಎಲ್ಲ ಭಾಷೆಯಲ್ಲೂ ಕಂಟೆಂಟ್ ಗೆದ್ದಿರೋದು ಇದೆ. ಅಂದರೆ ಹೀರೋ ಗೆದ್ದಿರೋದಕ್ಕಿಂತ ಒಳ್ಳೆ ಕಂಟೆಂಟ್ ಇರೋ ಚಿತ್ರನ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಸೋ ಫಾರ್ ಇಲ್ಲಿವರೆಗೂ. ನಮಗೂ ಅದು ಒಂದು ನಂಬಿಕೆ ಮೇಲೆ ಚಿತ್ರ ಮಾಡಿ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕುಶಾಲನಗರ ಜನತೆ ಆ್ಯಂಡ್ ಇಡೀ ಕೂರ್ಗ್ ಜನದ ಮೇಲೆ ನಮಗೆ ಮೊದಲಿಂದ ಅಭಿಮಾನ. ಒಳ್ಳೆ ಚಿತ್ರ ಅಕ್ಸೆಪ್ಟ್ ಮಾಡಿದಾರಂತ ನಂಬಿಕೆ ಇದೆ. ಖಂಡಿತ ಅದು ಮೋಸ್ಟ್ಲಿ ನಿಜವಾಗುತ್ತೆ.